ಕ್ರೆಡಿಟ್ ಕಾರ್ಡ್ ಬಿಲ್ನ ಪೇ ಮಾಡೋದು ಯಾವ ರೀತಿ ಮತ್ತು ಫೋನ್ ಪೇ ಮುಖಾಂತರ ಅನ್ನೋರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಇದೆ. ಸೊ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ಇಲ್ಲಿ ನೀವು ನೋಡ್ತಾ ಇರೋದು ಹೋಮ್ ಪೇಜಲ್ಲಿ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಎಷ್ಟು ಬ್ಯಾಲೆನ್ಸ್ ಇದೆ ಅನ್ನೋದು. ಈ ಅಮೌಂಟ್ನ ನಾನು ಇವಾಗ ಪೇ ಮಾಡ್ತಿದ್ದೀನಿ. ಪೇ ನೌ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಟೋಟಲ್ ಅಮೌಂಟ್ ಡ್ಯೂ ಎಷ್ಟಿದೆ ಮತ್ತು ಮಿನಿಮಮ್ ಅಮೌಂಟ್ ಡ್ಯೂ ಮತ್ತು ಅದರ್ ಅಮೌಂಟು. ಸೊ ನಾನು ಇಲ್ಲಿ ಅದರ್ ಅಮೌಂಟ್ ಅನ್ನೋ ಪ್ಲೇಸಲ್ಲಿ ಫುಲ್ ಅಮೌಂಟ್ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಮೂರು ಆಪ್ಷನ್ ಇರುತ್ತೆ ನಿಮಗೆ, ಇಂಟರ್ನೆಟ್ ಬ್ಯಾಂಕಿಂಗ್ ಮಾಡ್ಬೋದು, ಡೆಬಿಟ್ ಕಾರ್ಡ್ ಥ್ರೂ ಪೇ ಮಾಡ್ಬೋದು, ಯು ಪಿ ಐ ಥ್ರೂನು ಪೇ ಮಾಡ್ಬೋದು. ಸೊ ನಿಮಗೆ ಬೆಟರ್ ಏನು ಅಂತಂದರೆ ಯು ಪಿ ಐ. ಯು ಪಿ ಐ ನೀವು ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್, ಅಮೆಝಾನ್, ಎನಿ ಯು ಪಿ ಐ, ಸೊ ಇದರ ಮುಖಾಂತರ ನೀವು ಬಿಲ್ನ ಪೇ ಮಾಡ್ಬೋದು. ಸೊ ನಾನಿಲ್ಲಿ ಯು ಪಿ ಐ ಸೆಲೆಕ್ಟ್ ಮಾಡಿ ಫೋನ್ಪೇ ಮುಖಾಂತರ ಪೇ ಮಾಡ್ತಿದ್ದೀನಿ. ಸೊ ಪೇ ನೌ ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಒಂದು ಬಿಲ್ ಪೇ ಅನ್ನೋದು ಒಂದು ಆಪ್ಷನ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಟ್ರಾನ್ಸಾಕ್ಷನ್ ರೆಫರೆನ್ಸ್ ನಂಬರು ಪ್ಲಸ್ ಪೇಮೆಂಟ್ ಅಮೌಂಟು, ಎಂಟರ್ ಯುವರ್ ಯು ಪಿ ಐ ಐ ಡಿ. ಸೊ ಇಲ್ಲಿ ಬಂದ್ಬಿಟ್ಟು ನಿಮ್ಮ ಫೋನ್ಪೇ ಯು ಪಿ ಐ ಡಿ ಯಾರು ಹಾಕ್ಬೋದು, ಇಲ್ಲ ಅಮೆಝಾನ್ ಗೂಗಲ್ ಪೇ ಅದು ಸಹ ಹಾಕ್ಬೋದು. ನಾನಿಲ್ಲಿ ಫೋನ್ಪೇ ಯು ಪಿ ಐ ಐ ಡಿನೂ ಸಹ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ. ಸೊ ಯು ಪಿ ಐ ಐ ಡಿ ಯಾವುದು ಅಂತ ನೀವು ಕೇಳ್ಬೋದು, ನಿಮ್ಮ ಮೊಬೈಲ್ ನಂಬರ್ ಆದ ನಂತರ ಅಟ್ ವೈ ಬಿ ಎಲ್ ಅಂತ ಮೆನ್ಷನ್ ಮಾಡೋದೆ ನಿಮ್ಮ ಫೋನ್ಪೇ ಯು ಪಿ ಐ ಐ ಡಿ ಇರುತ್ತೆ. ಸೊ ನಾನಿಲ್ಲಿ ಎಂಟ್ರಿ ಮಾಡಿದ್ದೀನಿ. ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ಸ್ಕ್ಯಾನ್ ಕ್ಯೂ ಆರ್ ಕೋಡ್ ಮಾಡಿ ಸಹ ಪೇ ಮಾಡ್ಬೋದು, ಇಲ್ಲ ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ, ನಿಮ್ಮ ಫೋನ್ಪೇಗೆ ನೋಟಿಫಿಕೇಶನ್ ಬಂದಿರುತ್ತೆ. ಆ ನೋಟಿಫಿಕೇಶನ್ನು ಯಾವ ರೀತಿ ಇರುತ್ತೆ ಅಂತ ನೀವಿಲ್ಲಿ ನೋಡ್ಬೋದು. ಈಗ ಫೋನ್ಪೇ ಆ್ಯಪ್ನ ಓಪನ್ ಮಾಡಿದ ತಕ್ಷಣ ರಿಕ್ವೆಸ್ಟೆಡ್ ಬೈ, ಸೊ ಬಿಲ್ ಡೆಸ್ಕ್ ನೀವು ಎಷ್ಟು ಅಮೌಂಟ್ ಪೇ ಮಾಡಬೇಕು ಅನ್ನೋದು ಅಲ್ಲಿ ನೀವು ಮೆನ್ಷನ್ ಮಾಡಿರ 3,100 ರೂಪಾಯಿ. ಸೊ ಇಲ್ಲಿ ನಾನು ಇವಾಗ ಕ್ಲಿಕ್ ಮಾಡಿ ಪೇ ಮಾಡ್ತಿದ್ದೀನಿ. ಯು ಪಿ ಐ ಪಿನ್ ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ಅದು ಸಕ್ಸಸ್ ಆಯಿತು ಅಂತಂದರೆ ನಿಮಗೆ ವಿತಿನ್ ಸೆಕೆಂಡಲ್ಲಿ ನಿಮಗೆ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಅಮೌಂಟು ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಆಯಿತು. ಸೊ ಇಲ್ಲಿ ನಿಮಗೆ ಮಿನಿಮಮ್ 5 ಮಿನಿಟ್ಸ್ವರೆಗೂ ಟೈಮ್ ಇರುತ್ತೆ. ಆ 5 ನಿಮಿಷದೊಳಗಡೆ ನೀವು ಔಟ್ ಫೋನ್ಪೇಲಿ ಪೇ ಮಾಡಿದ ತಕ್ಷಣ ಇಲ್ಲಿ ಅಪ್ಡೇಟ್ ಆಗುತ್ತೆ, ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಆಗುತ್ತೆ. ಸೊ ಈ ರೀತಿಯಾದಂಥ ನಿಮ್ಮ ಬಿಲ್ ಪೆಂಡಿಂಗ್ ಇರುವಂಥ ಬಿಲ್ನ ಫೋನ್ಪೇ ಮುಖಾಂತರ ನೀವು ಪೇ ಮಾಡ್ಬೋದು. ಸೊ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಆಗಿರೋದಕ್ಕೆ ನಿಮಗೆ ಮೆಸೇಜ್ ಸಹ ಬರ್ತಾ ಇರುತ್ತೆ, ಪ್ಲಸ್ ನಿಮ್ಮ ಅಕೌಂಟ್ ಡೀಟೇಲ್ಸ್ ಎಲ್ಲ ಔಟ್ ನೀವು ಚೆಕ್ ಮಾಡಿದ್ರೆ ಅಪ್ಡೇ ಎಷ್ಟು ಪೇ ಮಾಡಿದಿರ ಅನ್ನೋದು ಸಹ ಅಪ್ಡೇಟ್ ಆಗುತ್ತೆ. ಪೇ ಮಾಡಬಹುದು ಅನ್ನೋರ ಬಗ್ಗೆ ಮಾಹಿತಿ ಇಲ್ಲಿ ಸಿಕ್ಕಿದೆ ಅನ್ಕೋತೀನಿ. ನಿಮ್ಗೇನಾದ್ರು ಡೌಟ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಹಾಗೆ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.